ಶಿವಯ್ಯ ನಮನ. ನಾನು ನಿಮ್ಮ ಸಿದ್ಧತಾಯಮ್ಮ. ಗುರುವೇಶ್ವರನ ಮೇಲ್ರು ಚೆನ್ನಾಗಿರಬೇಕು. ಇವತ್ತಿನ ಪರಿಹಾರದ ಪೂಜೆ ಗ್ರಹದ 28ನೇ ತಾರೀಕು ಅಕ್ಟೋಬರ್ 11:31ಕ್ಕೆ ರಾತ್ರಿ ಶುರುವಾಗುತ್ತೆ. ಒಂದೊಂದು ಪ್ರೋಗ್ರಾಮಲ್ಲಿ ನೋಡಿದ್ದೆ ನಾನು, 1:44 ಅಂತ ಹಾಕಿದ್ದಾರೆ, ಇನ್ನೊಂದು ಇದರಲ್ಲಿ 3:45ಗೆ ಬಂದು ಕಂಪ್ಲೀಟ್ ಆಗುತ್ತೆ ಅಂತ ಇದೆ. ತಾವು ಮಾರನೇ ದಿವಸ 29ನೇ ತಾರೀಕು ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಬೇಕು. ಫಸ್ಟ್ ಏನು ಮಾಡಬೇಕಂದ್ರೆ 28ನೇ ತಾರೀಕು ರಾತ್ರಿ ಊಟ ಎಲ್ಲ ಆದಮೇಲೆ ಕಿಚನ್ ರೂಮೆಲ್ಲ ಶುದ್ಧ ಮಾಡಿ ಇಕ್ಕಬೇಡಿ. ಯಾವುದು ರೇಸು ಇದೆಲ್ಲ ಫ್ರಿಡ್ಜಲ್ಲಿ ಇಡೋದೆಲ್ಲ ಬೇಡ, ಯಾಕಂದರೆ ಅದು ಎಫೆಕ್ಟ್ ಆಗುತ್ತೆ, ಘನ ಎಫೆಕ್ಟ್ ಇರುತ್ತೆ. ಅದರಿಂದ ರಾತ್ರಿಯೇ ನೀವು ಎಷ್ಟು ಮಾಡಬೇಕು, ಅನ್ನ ಸಾರು ಎಷ್ಟು ಮಾಡಬೇಕೋ ಅಷ್ಟು ಮಾಡಿ ಅದು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಪೂಜೆ ರೂಮಲ್ಲಿ ದರ್ಬೆ ಹುಲ್ಲು ಪೂಜೆ ರೂಮಲ್ಲಿ ಎಲ್ಲ ವಿಗ್ರಹಗಳಕ್ಕೂ ಇಡಿರಿ. ಆಮೇಲೆ ಧಾನ್ಯಗಳಲ್ಲಿ ಇಡಿರಿ, ಕಲ್ಲುಪ್ಪು ಮೇಲೆ ಖಂಡಿತ ಇಡಬೇಕು. ಮನೆಯಲ್ಲಿ ಎಲ್ಲ ರೂಮಲ್ಲೂ ಟೇಬಲ್ ಇದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ, ಒಳ್ಳೆಯದು. 29ನೇ ತಾರೀಕು ಬೆಳಗ್ಗೆ 6 ಗಂಟೆ ಮೇಲೆ ಮೊದಲು ಆಚೆ ಶುದ್ಧ ಮಾಡಬೇಕು. ನೀರು ತಗೊಳ್ಳಿ ಬಗೆಟಲ್ಲಿ, ಸ್ವಲ್ಪ ಗರ್ಕೆ ಹುಲ್ಲು ಹಾಕಿ, ಅರಶಿನ ಪುಡಿ, ಪಚ್ಚೆ ಕರ್ಪೂರ, 2 ಕಲ್ಲುಪ್ಪು ಹಾಕಿ, ದರ್ಬೆ ಹುಲ್ಲು ಸ್ವಲ್ಪ ಹಾಕಿ, ಆಚೆ ಎಲ್ಲ ವಾಶ್ ಮಾಡಿಬಿಟ್ಟು ರಂಗೋಲಿ ಹಾಕಿ, ಆಮೇಲೆ ಮನೆ ಶುದ್ಧ ಮಾಡಿಬಿಡಿ. ಸ್ನಾನ ಮಾಡುವಾಗನೂ ಗರ್ಕೆ ಹುಲ್ಲು ಸ್ವಲ್ಪ, ಅರಶಿನ ನೀರು ಸ್ವಲ್ಪ ಹಾಕಿ ಸ್ನಾನ ಮಾಡಿ, ಅದಾದ ಮೇಲೆ ಪೂಜೆ ರೂಮಲ್ಲಿ ನೀವು ಏನು ಮಾಡಬೇಕು, ವಿಗ್ರಹಗಳೆಲ್ಲ ಅರಶಿನ ನೀರಲ್ಲಿ ತೊಳೆದು ಅಭಿಷೇಕ ಮಾಡ್ಕೊಳ್ಳಿ, ಒಳ್ಳೆಯದು. ಆಮೇಲೆ ದೀಪ ಹಚ್ಚಬೇಕು. ಗಣಪತಿಗೆ ಎಕ್ಕದ ಗಿಡದ ಇಲೆ 2 ತಗೊಳ್ಳಿ, ಎಲೆ ಮೇಲೆ ಅರಶಿನ ಕುಂಕುಮ ಇಟ್ಟು ಗಣಪತಿ ಮುಂದೆ ದೀಪ ಗಣಪತಿಗೆ ನೋಡೋ ಥರ ಇರಬೇಕು ಜ್ಯೋತಿ. 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಆಮೇಲೆ ನವಗ್ರಹ ದೀಪ ಬಂದು 9 ಇಡಬೇಕು, ಖಂಡಿತ ಇಡಬೇಕು 9 ದೀಪ. ನವಗ್ರಹ ಮಂತ್ರ ಓಂ ಆದಿತ್ಯ ಸಾಯ ಸೋಮಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಸನಿಪ್ಯಾಚ ರಾಹುವೇ ಕೇತುವೇ ನಮಃ ಅಂತ 9 ಸರಿ ಹೇಳಬೇಕು. ಏನಾದರೂ ಧಾನ್ಯಗಳು ಬೇಯಿಸಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಪೂಜೆ ಮಾಡಿರಿ. ಆಮೇಲೆ ತೀರ್ಥ ಖಂಡಿತ ಇಡಬೇಕು. ತೀರ್ಥದಲ್ಲಿ ಏಲಕ್ಕಿ ಪುಡಿ, ಪಚ್ಚೆ ಕರ್ಪೂರ, 1 ತುಳಸಿ ಹಾಕಿ ತೀರ್ಥ ಎಲ್ಲರೂ ತಗೋಬೇಕು. ಮಂಗಳಾರತಿ ಆದಮೇಲೆ ತೀರ್ಥ ತಗೊಳ್ಳಿ. ತೀರ್ಥ ತಗೊಳ್ಳುವಾಗ ಗ್ರಹ ದೋಷ ನಿರ್ವತಿಯಾಮಿ, ಗ್ರಹ ದೋಷ ನಿರ್ವತಿಯಾಮಿ ಅಂತ ನೀವು ಪ್ರಾರ್ಥನೆ ಮಾಡಿ ಆ ತೀರ್ಥ ತಗೊಳ್ಳಿ, ಒಳ್ಳೆಯದು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ, ಗಣಪತಿ ಇದ್ದರೆ ಖಂಡಿತ 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನವಗ್ರಹ ದೀಪ 9 ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವಸ್ಥಾನದಲ್ಲಿ ತಾವು ತಮ್ಮ ಹೆಸರು ಹೇಳಿ ಅರ್ಚನೆ ಮಾಡೋರು ಮಾಡಿರಿ, ತುಂಬ ಒಳ್ಳೆಯದು. ಈ ಥರ ಮಾಡಿರಿ. ಏನಾದರೂ ಸಂದೇಹ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ. ಯಾವುದು ಮಾಡಬಾರ್ದು ಅಂದರೆ, ಈಗ ಗಮನವಾಗಿ ಇರಬೇಕಂದ್ರೆ ಪ್ರೆಗ್ನೆಂಟ್ ಭಕ್ತರು ಬಂದು ಖಂಡಿತ ಗಮನವಾಗಿರಿ. ಊಟ ಮಾಡಿದ ಮೇಲೆ ಚೆನ್ನಾಗಿ ನಿದ್ದೆ ಮಾಡಿ, ಫೋನ್ ಲ್ಯಾಪ್ಟಾಪ್ ಯಾವುದೇ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿರಿ, ಅದು ಮಾತ್ರ ನೋಡ್ಕೊಳ್ಳಿ. ಚೆನ್ನಾಗಿ ನಿದ್ದೆ ಮಾಡಿ, ಎಲ್ಲರೂ ಅಷ್ಟೇ, ಫೋನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿದ್ದೆ ಮಾಡಿ, ಬೆಳಗ್ಗೆ ಎದ್ದು ಪೂಜೆ ಮಾಡಿ, ಒಳ್ಳೆಯದು. ದೇವರ ಅನುಗ್ರಹ ಆಶೀರ್ವಾದ ಕೊಡಲಿ. ಶಿವಾಯಿ ನಮಃ.